ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬಹುದಾದಂತಹ ಟ್ರೆಂಡಿಂಗ್ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಂತ ಇಲ್ಲ, ಕಡಿಮೆ ಬಂಡವಾಳದಲ್ಲಿ ಈ ಬಿಸ್ನೆಸ್ನ ಮಾಡ್ಕೊಳ್ಬೋದು. ಅಂದರೆ ಕೇವಲ 30,000 ರೂಪಾಯಿ ಇದ್ರೆ ಸಾಕು ನಿಮ್ಮ ಹತ್ರ. ಇದೇ ಇನ್ವೆಸ್ಟ್ಮೆಂಟ್ನಲ್ಲಿ 5 ರೀತಿಯ ಬಿಸ್ನೆಸ್ನ ಕೂಡ ಮಾಡ್ಕೊಳ್ಬೋದು, ಹಾಗೆಯೇ ಪಾರ್ಟ್ ಟೈಮ್ ಕೂಡ ಮಾಡ್ಕೊಳ್ಬೋದು. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಆಗ ಈ ಬಿಸ್ನೆಸ್ ಯಾವುದು, ಈ ಬಿಸ್ನೆಸ್ ಮಾಡೋಕ್ಕೆ ಮಿಷನರಿ ಅವಶ್ಯಕತೆ ಇದೆಯಾ, ಮಾರ್ಕೆಟಿಂಗ್ ಮಾಡೋದು ಹೇಗೆ ಮತ್ತು ಲಾಭ ಎಷ್ಟು ಸಿಗುತ್ತೆ ಅನ್ನೋ ಎಲ್ಲ ಇನ್ಫಾರ್ಮೇಷನ್ ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಈ ಬಿಸ್ನೆಸ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಮನೆಯಲ್ಲೇ ಕೂತು 1,000 ರೂಪಾಯಿಂದ 2,000 ರೂಪಾಯಿನ ಜೀರೋ ಇನ್ವೆಸ್ಟ್ಮೆಂಟ್ನಲ್ಲಿ ಗಳಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಕೌಂಟ್ನ ಮಾಡ್ಕೊಳ್ಳಿ. ನೀವು ಒಬ್ಬರಿಗೆ ರೆಫರ್ ಮಾಡಿದ್ರೆ ಒಂದು ರೆಫರ್ಗೆ 1,800 ರೂಪಾಯಿವರೆಗೂ ಗಳಿಸ್ಕೊಳ್ಬೋದು, ಆದರೆ ಪ್ರತಿದಿನ 2,000 ರೂಪಾಯಿವರೆಗೂ ಗಳಿಸ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಾನಿವತ್ತು ತಿಳಿಸಿಕೊಡುವಂತಹ ಬಿಸ್ನೆಸ್ ಟಾಪಿಕ್ ಯಾವುದು ಅಂದರೆ ಮೊಬೈಲ್ ಸ್ಕಿನ್ ಕಟ್ಟಿಂಗ್ ಬಿಸ್ನೆಸ್. ಈ ಕಾಲದಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಯೂಸ್ ಮಾಡದೇ ಇರೋರು ಯಾರೂ ಇಲ್ಲ. ಹಾಗೆಯೇ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮೊಬೈಲ್ಗಳನ್ನು ಅವರ ಟೇಸ್ಟ್ಗೆ ಸಂಬಂಧಿಸಿದಂತೆ ಮೋಡಿಫೈಡ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ಫ್ರೆಂಡ್ಸ್, ಮೊಬೈಲ್ ಬ್ಯಾಕ್ ಪ್ಯಾನಲ್ಗಳ ಮೇಲೆ ನಿಮಗೆ ಇಷ್ಟ ಆಗಿರುವಂತಹ ಫೋಟೋಸ್, ಡಿಸೈನ್ಸ್, ನೇಮಿಂದ ಕೂಡಿದ ಸ್ಕಿನ್ಗಳನ್ನು ಹಾಕಿಕೊಳ್ಳೋಕೆ ಇಷ್ಟಪಡ್ತಾರೆ. ಮೊಬೈಲ್ ಸ್ಟೋರ್ನ ರನ್ ಮಾಡ್ಕೊಳ್ಳೋರು, ಮೊಬೈಲ್ ರಿಪೇರಿ ಸೆಂಟರ್ಸ್, ಮೊಬೈಲ್ ಸ್ಕ್ರೀನ್ ಗಾರ್ಡ್ಸ್, ಬ್ಯಾಕ್ ಕೇಸಸ್, ಆಕ್ಸೆಸರೀಸ್ನ ಸೇಲ್ ಮಾಡ್ಕೊಳ್ಳೋರು ಯಾರಾದರೂ ಸರಿ, ಈ ರೀತಿಯ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟ್ನ ಸಂಪಾದಿಸ್ಕೊಳ್ತೀರಾ. ಇನ್ನು ಫ್ರೆಂಡ್ಸ್, ಈ ಬಿಸ್ನೆಸ್ಸನ್ನು ಪಾರ್ಟ್ ಟೈಮ್ ಆಗಿ ಇಂಡಿವಿಜುವಲ್ ಆಗಿ ಕೂಡ ಮಾಡ್ಕೊಳ್ಬೋದು. ನೀವು ಈ ಬಿಸ್ನೆಸ್ನ ಮಾಡ್ಕೊಳ್ಳೋದಾದರೆ ಇದಕ್ಕೆ ಮೇನ್ ಆಗಿ ಬೇಕಾಗಿರೋದು ಫ್ಲಾಟರ್ ಕಟ್ಟಿಂಗ್ ಮಿಷನ್. ಫ್ರೆಂಡ್ಸ್, ನೀವು ಇಷ್ಟು ಟೈಮ್ನಲ್ಲಿ ಎಷ್ಟೋ ಫ್ಲಾಟರ್ ಕಟ್ಟಿಂಗ್ ಮಿಷನ್ನ ಫಿಲ್ಟರ್ಸ್ನ ನೋಡಿರ್ತೀರಾ, ಆದರೆ ಈ ಮಿಷನ್ನಲ್ಲಿ ಬೆನಿಫಿಟ್ಸ್ ಹೆಚ್ಚಾಗಿರುತ್ತೆ, ಇನ್ನು ಡಿಫ್ರೆಂಟ್ ಆಗಿಯೂ ಇರುತ್ತೆ. ಅದು ಏನು ಅಂದರೆ, ಇದನ್ನು ಆಪರೇಟ್ ಮಾಡ್ಕೊಳ್ಳೋಕ್ಕೆ ಕಂಪ್ಯೂಟರ್ ಸಿಸ್ಟಮ್ನ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ಇದು ಮೊಬೈಲ್ ಆ್ಯಪಿಂದ ವರ್ಕ್ ಆಗುತ್ತೆ. ನಿಮಗೆ ಇಷ್ಟ ಆಗಿರೋ ಪ್ರಿಂಟ್ನ ಕೊಡಬೇಕು ಅಂದರೆ ನಾರ್ಮಲ್ ಆಗಿ ಕಂಪ್ಯೂಟರ್ನಲ್ಲಿ ಡಿಸೈನ್ಸ್ನ ಮಾಡಿ ಪ್ರಿಂಟ್ನ ಕೊಡ್ತಾರೆ. ಆದರೆ ಇದರಲ್ಲಿ ಮೊಬೈಲ್ನಲ್ಲೇ ರೆಡಿ ಆಗಿರುವಂತಹ ಟೆಂಪ್ರೇಟ್ ಅಂದರೆ ಮೊಬೈಲ್ ಸೈಜ್ಗೆ ಸರಿ ಹೊಂದುವಂತಹ, ಮಾಡೆಲ್ಸ್ಗೆ ಸರಿ ಹೊಂದುವಂತಹ ಪ್ರಿಂಟಿಂಗ್ನ ಇಟ್ಕೊಳ್ಬೋದು. ಇನ್ನು ನೀವು ಹೊರಗಡೆ ಎಲ್ಲಾದರೂ ಹೋಗುವಾಗ ಇದನ್ನು ಈಸಿಯಾಗಿ ಕ್ಯಾರಿ ಮಾಡಿಕೊಂಡು ಅಲ್ಲಿ ಟೆಂಪ್ರರಿಯಾಗಿ ವರ್ಕ್ ಮಾಡ್ಕೊಳ್ಬೋದು. ಇದಾದಮೇಲೆ ನಿಮಗೆ ನೆಕ್ಸ್ಟ್ ಏನು ಬೇಕಾಗುತ್ತೆ ಅಂದರೆ ವಿನೈಲ್ ಸ್ಟಿಕ್ಕರ್ಸ್. ಇದು ಮಾರ್ಕೆಟ್ನಲ್ಲಿ ಹೋಲ್ಸೇಲ್ ಆಗಿ ನಿಮಗೆ ರೆಡಿಮೇಡ್ ಸ್ಟಿಕ್ಕರ್ಗಳು ಸಿಗುತ್ತೆ. ಸೊ ನೀವು ಟ್ರೆಂಡಿಂಗ್ನಲ್ಲಿರುವಂತಹ ರೆಡಿಮೇಡ್ ಸ್ಟಿಕ್ಕರ್ಸನ್ನು ದೊಡ್ಡ ಮೊತ್ತದಲ್ಲಿ ತಗೊಂಡು ಇಟ್ಕೊಂಡಿರಬೇಕಾಗುತ್ತೆ. ಕೇವಲ ಮೊಬೈಲ್ ಸ್ಕಿಲ್ಸ್ಗೆ ಮಾತ್ರವಲ್ಲದೆ ಲ್ಯಾಪ್ಟಾಪ್ಗೆ, ಗೇಮಿಂಗ್ ಕನ್ಸೋಲ್ಸ್ಗೆ ಅಂದರೆ ಎಕ್ಸ್ಬಾಕ್ಸ್, ಪ್ಲೇಸ್ಟೇಷನ್ಸ್, ಇನ್ನು ಟ್ಯಾಬ್ಲೆಟ್ಸ್ಗೆ, ಹೀಗೆ ಪ್ರತಿಯೊಂದು ಡಿಜಿಟಲ್ ಗ್ಯಾಜೆಟ್ಗೆ ಈ ಟ್ರೆಂಡಿಂಗ್ ಡಿಸೈನ್ಸಿಂದ ಸ್ಕಿಲ್ಸ್ನ ಇಟ್ಕೊಳ್ಬೋದು. ಸೊ ಇದಕ್ಕಾಗಿ ನೀವು ದೊಡ್ಡ ಸೈಜ್ನ ವಿನೈಲ್ ಸ್ಟಿಕ್ಕರ್ಸ್ನ ತಗೋಬೇಕಾಗುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ಟೀ ಶರ್ಟ್ ಪ್ರಿಂಟಿಂಗ್ಗೆ, ಮಗ್ ಪ್ರಿಂಟಿಂಗ್ಗೆ, ಬಾಟಲ್ಗಳ ಮೇಲೆ ಪ್ರಿಂಟ್ ಮಾಡೋದಕ್ಕೂ ಕೂಡ ಈ ಮಿಷನನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಇದಕ್ಕಾಗಿ ನೀವು ಸಬ್ಲಿಮೇಷನ್ ಸ್ಟಿಕ್ಕರ್ಸ್, ಪೇಪರ್ಸ್ಗಳನ್ನು ತಗೊಳ್ಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇದರ ಜೊತೆಗೆ ಒಂದು ಸಬ್ಲಿಮೇಷನ್ ಮಿಷನ್ ಬೇಕಾಗುತ್ತೆ. ಈ ರೀತಿಯಲ್ಲಿ ಈ ಒಂದು ಮಿಷನ್ನ ಯೂಸ್ ಮಾಡಿಕೊಂಡು 4-5 ರೀತಿಯ ಬಿಸ್ನೆಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಫ್ರೆಂಡ್ಸ್, ಈ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಹೇಗಿರುತ್ತೆ ಅಂದರೆ, ಒಂದು ಮೊಬೈಲ್ ಬ್ಯಾಕ್ ಪ್ಯಾನಲ್ನ ಸ್ಕಿನ್ಗಾಗಿ ನಿಮಗಾಗೋ ಖರ್ಚು ಕೇವಲ 20 ರೂಪಾಯಿ ಅಷ್ಟೇ. ಇದಕ್ಕೆ ನೀವು ಕಸ್ಟಮರ್ ಹತ್ರದಿಂದ 200 ರೂಪಾಯಿಂದ 300 ರೂಪಾಯಿವರೆಗೆ ಚಾರ್ಜ್ನ ಮಾಡ್ಕೊಳ್ಬೋದು. ಇದು ನೀವು ಹಾಕಿರೋ ಸ್ಕಿನ್ನ ಕ್ವಾಲಿಟಿ ಮೇಲೆ ಆಧಾರವಾಗಿರುತ್ತೆ. ಸೊ ಈ ರೀತಿಯಲ್ಲಿ ನೀವು ದಿನಕ್ಕೆ 10 ಮೊಬೈಲ್ಗೆ ಬ್ಯಾಕ್ ಪ್ಯಾನಲ್ ಸ್ಕಿನ್ನ ಹಾಕಿಕೊಂಡ್ರೆ ನಿಮಗೆ 2,000 ರೂಪಾಯಿವರೆಗೆ ಪ್ರಾಫಿಟ್ ಅನ್ನೋದು ಸಿಗುತ್ತೆ. ಇನ್ನು ಲ್ಯಾಪ್ಟಾಪ್ಗೆ, ಗೇಮಿಂಗ್ ಕನ್ಸೋಲ್ಸ್ಗೆ, ಟ್ಯಾಬ್ಲೆಟ್ಸ್ಗೆ ಆದರೆ ಸೈಜ್ನ ಮೇಲೆ 300 ರೂಪಾಯಿಂದ 500 ರೂಪಾಯಿವರೆಗೆ ಚಾರ್ಜಸ್ನ ತೆಗೆದುಕೊಳ್ಬೋದು. ಸೊ ಈ ರೀತಿ ಸಿಂಪಲ್ ವರ್ಕಿಂದ ಹೆಚ್ಚು ಮೊತ್ತದಲ್ಲಿ ಇನ್ಕಮ್ನ ಸಂಪಾದಿಸ್ಕೊಳ್ಬೋದು. ಈಗ ಫ್ರೆಂಡ್ಸ್, ಈ ಬಿಸ್ನೆಸ್ನ ಎಲ್ಲಿ ಸ್ಟಾರ್ಟ್ ಮಾಡಬೇಕು, ಹಾಗೆಯೇ ಈ ಬಿಸ್ನೆಸ್ನ ಯಾರು ಸ್ಟಾರ್ಟ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನೋಡೋದಾದರೆ ಫ್ರೆಂಡ್ಸ್, ಮೇಯ್ನ್ ಆಗಿ ಮೊಬೈಲ್ ಸೆಟರ್ಗೆ ಸಂಬಂಧಿಸಿದಂತೆ ಬಿಸ್ನೆಸ್ನ ಮಾಡೋರು ಅಂದರೆ ಮೊಬೈಲ್ ಸ್ಟೋರ್ ಆಗಲಿ, ಮೊಬೈಲ್ ರಿಪೇರಿ ಸೆಂಟರ್ ಆಗಲಿ, ಆಕ್ಸೆಸರೀಸ್ನ ಸೇಲ್ ಮಾಡೋರಾಗಲಿ, ಬ್ಯಾಕ್ ಪ್ಯಾನಲ್ಸು, ಸ್ಕ್ರೀನ್ ಗಾರ್ಡ್ಸ್ನ ಸೇಲ್ ಮಾಡೋರಾಗಲಿ ಈ ಬಿಸ್ನೆಸ್ನ ಮಾಡಿಕೊಂಡ್ರೆ ತುಂಬ ಬೇಗನೆ ಅವರಿಗೆ ಲಾಭ ಸಿಗೋ ಚಾನ್ಸಸ್ ಇರುತ್ತೆ. ನೀವು ಹೊಸದಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಾದರೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹಣ ಬೇಕಾಗುತ್ತೆ ಮತ್ತು ಪಬ್ಲಿಸಿಟಿ ಅನ್ನೋದು ಬೇಕಾಗುತ್ತೆ. ನೀವು ಈ ರೀತಿಯಲ್ಲಿ ಮಾಡ್ಕೊಳ್ಳೋದಾದರೆ ಕಡಿಮೆ ಇನ್ವೆಸ್ಟ್ಮೆಂಟ್ನಲ್ಲಿ ಈ ಬಿಸ್ನೆಸ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಫ್ರೆಂಡ್ಸ್, ಮಿಷನ್ ಕಾಸ್ಟ್ ಬಗ್ಗೆ ಹೇಳೋದಾದರೆ ಇದು ಕಡಿಮೆ ರೇಟ್ನಲ್ಲೇ ಸಿಗುತ್ತೆ, ಅಂದರೆ 30,000 ರೂಪಾಯಿ ಪ್ರೈಸ್ ರೇಂಜ್ನಲ್ಲಿ ನಿಮಗೆ ಸಿಗುತ್ತೆ.
ಇದರ ರೇಟ್ ಹೆಚ್ಚು ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು. ಈ ಮಿಷನರಿಗೆ ಸಂಬಂಧಿಸಿದ ಲಿಂಕ್ ಅನ್ನು ಕೆಳಗಿರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇದಿಷ್ಟು ಈ ಬಿಸ್ನೆಸ್ಗೆ ಸಂಬಂಧಿಸಿದ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ಹಲವಾರು ವಿಡಿಯೋಸ್ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದ್ರೂ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ. ಧನ್ಯವಾದಗಳು.